ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಸರ್, ಈಗ ಮುತ್ತುಲಕ್ಷ್ಮಿ ಅವರನ್ನ ಕರೆ ತರಬೇಕು ಅಂತ ಪ್ರಯತ್ನ ಆಯಿತು ಅಂತ ಹೇಗೆ? ಫಸ್ಟ್ ಆಕ್ಚುಲಿ ಮುತ್ತುಲಕ್ಷ್ಮಿ ಅವರು ಭೇಟಿ ಮಾಡಿದಾಗ ಮೆಟ್ಟೂರಿನಲ್ಲಿ ಅವರು ಸರಿ ಮಾಡಿ ನಾನೇನು ಮಾಡಬೇಕು ಅಂದರು. ಆಯಿತು, ನೀವು ನಿಮ್ಮ ಕತೆ ಹೇಳಿ ಅಂತಂದೆ. ದುಡ್ಡು ಎಷ್ಟು ಕೊಡ್ತೀರಾ ಅಂದರು. ಎಷ್ಟು ಬೇಕಾಗ್ಬೋದು ನಿಮಗೆ ಅಂತ ಅಂದೆ. ನನಗೆ 1.5 ಕೋಟಿ ಕೊಡಿ ಅಂದರು. ಅಯ್ಯಯ್ಯೋ, ನಾನು ಅಷ್ಟು ಸಿನಿಮಾಗೆ ಅಷ್ಟು ಖರ್ಚು ಮಾಡ್ತಿಲ್ಲ, 1.5 ಕೋಟಿ ಕೇಳ್ತಿದ್ದೀರಲ್ಲ ಮೇಡಮ್ ಅಂದೆ. ಇಲ್ಲ ಇಲ್ಲ, ಅಷ್ಟು ಕೊಡ್ಬೇಕು, ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಹಂಗೆ ಹಿಂಗೆ ಅಂದರು. ಇಲ್ಲ ಇಲ್ಲ, ನನ್ನ ಕೈಲಿ ಅಷ್ಟಾಗಲ್ಲ, ಆಮೇಲೆ ಎಲ್ಲ ಕತೆ ಹೇಳ್ತೀನಿ, ಎಲ್ಲ ಕತೆ ನಾನು ಹೇಳಬೇಡಿ, ನೀವು ವೀರಪ್ಪನ ಜೊತೆಲಿ ಇದ್ದಿದ್ದು ಎಷ್ಟು ದಿನ ಇರ್ತೀರೋ ಅಷ್ಟು ಕತೆ ಮಾತ್ರ ಹೇಳಿ ನನಗೆ, ಜಾಸ್ತಿ ಬೇಡ ನನಗೆ. ಯಾಕೆ ಅಂದರೆ ವೀರಪ್ಪನಿಂದ ಆಚೆ ನಡೆದಿದ್ದು ನಿಮ್ಗೆ ಗೊತ್ತಾಗಲ್ಲ, ವೀರಪ್ಪನ ಜೊತೆಲಿದ್ದಾಗ ಎಷ್ಟಾಯಿತೋ ಅಷ್ಟು ಕತೆ ಮಾತ್ರ ಹೇಳಿ ಅಂತ ಹೇಳಿದ್ದೆ. ಅವರು ಇಲ್ಲ, ನನಗೆ ಇಷ್ಟು ಕೊಟ್ಟರೆ ಮಾಡೋಕ್ಕಾಗೋದು, ನೀನು ಎಷ್ಟು ಕೊಡ್ತೀಯ ಅಂದರು. ನಾನು 3 ಲಕ್ಷದಿಂದ 5 ಲಕ್ಷ ಕೊಡ್ತೀನಿ. ಆಮೇಲೆ ಹೆಂಗೆ ಅಂದ್ರೆ, ಆಮೇಲೆ ನೋಡಿ, ನಿಮಗೆ ನನ್ನ ಶಂಕರ್ ಬಿದ್ರಿ ಹಂಗೆ ಮಾಡಿದ್ರು, ಈ ಥರ ಮಾಡಿದ್ರು ಕರ್ನಾಟಕ ಪೊಲೀಸರು, ನಾನು ಎಷ್ಟು ನೊಂದಿ ಆಯಿತು. ನೀವೇ ಬೇಕಾದ್ರೆ ಆ ಪಾತ್ರ ಮಾಡೋದಾದರೂ ಬೇಕಾದ್ರೆ ನಾನು ಅನುಮತಿ ಕೊಡ್ತೀನಿ, ನೀವೇ ಮಾಡಿ ಕ್ಯಾರೆಕ್ಟ್ರು, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಿಬಿಡಿ ಅಂತ ಅಂದೆ. ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಯಾಕಂದರೆ ನಾನು ಈ ಥರ ಸಿನಿಮಾ ಮಾಡಬೇಕಾದ್ರೆ ನಾನು ರಿಯಲಿಸ್ಟಿಕ್ ಡೈರೆಕ್ಟರ್ ಅಂತ ಬೇರೆ, ನಾನಾಗಿ ನಾನೇ ಫಿಲಮ್ ಮಾಡ್ತಿರೋದ್ರಿಂದ ಇದು ಒಂದು ಚಾನ್ಸ್ ತೊಗೊಳ್ತೀನಿ, ಬೇಕಾದ್ರೆ ನಾನು ನಿಮ್ಮ ಕೈಲಿ ಆ್ಯಕ್ಟ್ ಮಾಡಿಸ್ತೀನಿ, ನೀವು ನಡೆದಿದ್ದಂಥ ಸೀನ್ಸ್ ನೀವಾಗೆ ಹೇಳ್ಕೊಂಡು ಬನ್ನಿ. ಆವಾಗ ಬಾಯಿ ತಪ್ಪವ್ರು ಏನು ಮಾಡಿಬಿಟ್ರು, ಡಿ ಎಫ್ ಒ ಶ್ರೀನಿವಾಸ್ ಅವ್ರನ್ನ ತಲೆ ಕಡಿತಾರೆ, ತಲೆ ಕಡಿದು ಫುಟ್ಬಾಲ್ ಆಡ್ಕೊಂಡು ಹೋಗಿರ್ತಾರೆ ತಲೆನ ತುಂಬ ದೂರ. ಅವತ್ತು ಒಂದು ದಿನವೇ ನಾರ್ಮಲಾಗಿ ನಾನು ರೆಕಾರ್ಡ್ ಯಾವಾಗಲೂ ಮಾಡ್ತಿದ್ದೆ, ಯಾವಾಗಲೂ ಭೇಟಿ ಮಾಡಿದಾಗ ರೆಕಾರ್ಡ್ ಮಾಡೋ ಅಂತ ಅಭ್ಯಾಸ ಇಟ್ಕೊಂಡಿದ್ದೆ. ಅವತ್ತು ನಾನು ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ಅದು ಇಟ್ ವಾಸ್ ಎ ಕ್ಯಾಶುವಲ್ ಟಾಕ್. ಅದು ಅವ್ರನ್ನ ಮನವೊಲಿಸಿ ಅವ್ರಿಗೆ ಕತೆ ಹೇಳೋಕ್ಕೆ ಇನ್ನೂ ಅವ್ರಿಗೆ ಆಸೆ ಪಡಿಸಿ ಏನೋ ಮಾಡಬೇಕು ಅಂತ ಹೊರಟಿದ್ದಂಥ ಟೈಮ್ ಅದು. ಆ ಟೈಮಲ್ಲಿ ಅವ್ರು ಹೇಳಿಬಿಟ್ರು, ಅದು ನನಗೆ ಇದಾಗೋಯ್ತು. ಬಟ್ ಅದು ರೆಕಾರ್ಡ್ ಆಗಿಲ್ಲ, ಅದು ತೋರ್ಸೋಕ್ಕಾಗಲ್ಲ. ಒಂದು ಸಾರಿ ಅವ್ರ ಬಾಯಲ್ಲಿ ಹೇಳಿದ್ದು ಅವ್ರು ರೆಕಾರ್ಡ್ ಮಾಡಿದರೆ ಮಾತ್ರ ನಾನು ಹಾಗೆ ತಂದಿಟ್ಬಿಡ್ತಾ ಇದ್ದೆ ಸ್ಕ್ರೀನಲ್ಲಿ. ಅದು ನನಗೆ ಒಂದು ಡ್ರಾಬ್ಯಾಕ್ ಅನ್ನಿಸ್ತು. ಅದಾದಮೇಲೆ ಅದೇ ವಿಷಯನ ಇನ್ನೊಂದು ಚಾನಲಲ್ಲಿ ಒಂದು ಇಂಟರ್ವ್ಯೂ ನಡಿಬೇಕಾದ್ರೆ ಫಿಲ್ಮ್ ಆದಮೇಲೆ ಹೇಳಿದಾಗ ನನಗೆ ಒಡೆಯಕ್ಕೆ ಬರೆ ಬಂದರು. ಒಂದು ಕಡೆ ಅಲ್ಲ, ಕೋರ್ಟಲ್ಲಿ, ಚೆನ್ನೈ ಕೋರ್ಟಲ್ಲಿ ಒಡೆಯಕ್ಕೆ ಬರ್ತಾರೆ, ಒಂದು ಗ್ಯಾಂಗ್ ಕರ್ಕೊಂಬರ್ತಾರೆ, ನಾನು ನನ್ನ ಮಿಸ್ಸಸ್ಸು ಕೋರ್ಟಲ್ಲಿ ಇರ್ತೀವಿ, ಅದಾದ್ಮೇಲೆ ಜಡ್ಜ್ ಹತ್ರ ಹೋಗ್ತೀವಿ, ಇದೆಲ್ಲ ನಡೆದೋಗಿದೆ ಸಾಕಷ್ಟು. ಸರ್, ಈಗಲೂ ಬರುತ್ತಾ ಬೆದರಿಕೆ ಕರೆಗಳು ಬರುತ್ತಾ? ಹಾಂ, ಅವೆಲ್ಲ ಇದ್ದಿದೆ. ಈ ಥರ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ತಯಾರಾಗಿರಬೇಕು. ಆಮೇಲೆ ಅವ್ರಿಗೂ ಚೆನ್ನಾಗಿ ಗೊತ್ತು, ಇವನು ಸುಮ್ಮನೆ ಅವನಲ್ಲ, ಇವನು ಸಾಮಾನ್ಯದವನಲ್ಲ, ಇವನು ಎಲ್ಲರನ್ನೂ ಟಚಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅವರು ತಿಳ್ಕೊಳ್ತಾರೆ. ಕರೆಕ್ಟ್. ಬಟ್ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅವರು ಕೇಸ್ ಹಾಕಿದ್ರು, ಮತ್ತು ನಕ್ಕಿರಣ್ ಗೋಪಾಲ್ ಕೇಸ್ ಹಾಕಿದ್ರು. ನಕ್ಕಿರಣ್ ಗೋಪಾಲು ಕೇಸ್ ಹಾಕ್ದಾಗ ನಾನು ಒಂದೇ ಮಾತು ಹೇಳಿದ್ದು, ಸಿನಿಮಾ ನೋಡ್ಬಿಟ್ಟು ತೀರ್ಮಾನ ಮಾಡಿ ಇವಾಗ ಯಾಕೆ ಅಂತ ಕೋರ್ಟಲ್ಲೂ ಹೇಳಿದ್ದೆ. ಸಿನಿಮಾ ನೋಡಿದ್ರು ಅವರು, ನೋಡಿಬಿಟ್ಟು ನನ್ನ ತಬ್ಕೊಂಬಿಟ್ರು. ಅವರು ತಬ್ಕೊಂಡು ಕೇಸ್ ರಿಟರ್ನ್ ತೊಗೊಂಡ್ರು ಹೈಕೋರ್ಟಲ್ಲಿ. ನಾನು ಸಾಕಷ್ಟು ಭೇಟಿ ಮಾಡಿದ್ದೀನಿ, ಬಟ್ ನೀನು ಇನ್ನೂ ತುಂಬ ವಿಷಯ ತಿಳ್ಕೊಂಡಿದ್ಯಾ ನೀನು, ಐ ಆಮ್ ವೆರಿ ಹ್ಯಾಪಿ ಅಂತೇಳಿ ಅವ್ರು ಕೇಸ್ ವಿಡ್ರಾ ಮಾಡಿದ್ರು. ಮುತ್ತುಲಕ್ಷ್ಮಿ ಮೇಡಮ್ ಮಾಡಲಿಲ್ಲ, ಹೈಕೋರ್ಟಲ್ಲಿ ನಾನೇ ಗೆದ್ದೆ. ಸುಪ್ರೀಂ ಕೋರ್ಟಲ್ಲಿ ಅವತ್ತು ತಮಿಳ್ ಲಾಯರ್ಸು ಅವ್ರನ್ನ ನಂಬಿ ನಾನು ಜೊತೆಗೆ ಹೋದೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ 25 ಲ್ಯಾಕ್ಸ್ ಲಾಸ್ಟ್ ಡೇ ರಿಲೀಸ್ ಹಿಂದಿನ ದಿವಸ ಕೊಡಿಸ್ಬಿಟ್ರು ನನ್ನ ಕೈಲಿ. ಅವ್ರಿಗೆ 25 ಲ್ಯಾಕ್ಸ್ ಕೊಟ್ಟೆ ನಾನು. ನಂದು ನೇರವಾದ ಪ್ರಶ್ನೆ, ಎಂ ಆರ್ ರಮೇಶ್ ಅವರು ವೀರಪ್ಪನವ್ರ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಈಗ ದುಡ್ಡು ಮಾಡ್ತಿದ್ದಾರೆ ಅನ್ನೋದು ಇವಾಗ ಓಕೆ, ಈಗ ದುಡ್ಡೇ ಇಲ್ವಲ್ಲ ನನ್ನ ಹತ್ರ ಸಿನಿಮಾದಲ್ಲಿ. ದುಡ್ಡು ಇಲ್ಲದೆ ಈಗ ಮತ್ತೆ ಸ್ಟಾಪ್ ಮಾಡಿದ್ದೀನಿ. ಈಗ ಏನು ಮಾಡಿದೆ, ಈಗ ಮತ್ತೆ ಸಾಲ ತೊಗೊಂಡು ಮತ್ತೆ ಸಿನಿಮಾ ಮಾಡಬೇಕು. ಇದೇ ಥರ ನನ್ನ ಮನೆ ಮಾರಿದ್ದೀನಿ, ಈಗ ಒಂದು ಮನೆ ಮಾರಿದ್ದೀನಿ, ಇನ್ನೊಂದು ಮನೆ ಮಾರ್ತಾ ಇದ್ದೀನಿ. ಈ ಥರ ಕಷ್ಟಪಟ್ಟು ಸಿನಿಮಾ ಮಾಡೋರಿಗೆ ಆಯಿತು, ದುಡ್ಡು ಬಂದರೆ ಒಳ್ಳೆಯದು. ಈಗ ದಕ್ಷಿಣ ಭಾರತದಲ್ಲೇ ರಾಮ್ ಗೋಪಾಲ್ ವರ್ಮಾ ಅವ್ರನ್ನ ಬಿಟ್ಟರೆ ಮತ್ತಾರು ಸಿಗೋಕ್ಕಿಲ್ಲ ಅಂತ ಈಗ ಎಂ ಆರ್ ರಮೇಶ್ ಅವ್ರ ಥರ ನಿರ್ದೇಶಕರು? ಇದು ಯಾಕೆ ಅಂದರೆ, ಫಸ್ಟ್ ಥಿಂಗ್, ನನಗೆ ಯಾವ ಪ್ರೊಡ್ಯೂಸರ್ ಸಿಗಲ್ಲ ಫಸ್ಟು. ಯಾಕೆ ಅಂದರೆ 10 ವರ್ಷ 20 ವರ್ಷ ರಿಸರ್ಚ್ ಮಾಡ್ತೀನಿ ಅಂದರೆ ಯಾರೂ 1 ರೂಪಾಯಿ ಕೊಡಲ್ಲ, 1 ರೂಪಾಯಿ ದುಡ್ಡು ಕೊಡಲ್ಲ, ನಮ್ಮ ಹಿಂದೆ ಯಾರೂ ಇರೋದಿಲ್ಲ. ಆಯಿತಾ, ಇವನು ಹೋಗ್ತಾನಪ್ಪ ಕಾಡಿಗೆ ಹೋಗ್ತಾನೆ, ಇವನು ಬೇಕಾಗಿದ್ದ ಟೈಮಲ್ಲಿ ಇವನಿಗೆ ತಲೆ ಉಚ್ಚಂತರ ಇವನು ತಿರುಗಾಡಿ ಇವನಿಗೆ ಸಿಕ್ಕಿದಾಗ ಮಾಡ್ತಾನೆ ಇವನು.
ಅಂತ ಅಂದ್ಕೊಳ್ತಾರೆ. ಅದಾದ್ಮೇಲೆ ನಿಜ ಅದು ಆ್ಯಕ್ಚುಲಿ. ಈಗ 10 ವರ್ಷ 20 ವರ್ಷ ಎಲ್ಲ ಯಾರು ಕಾಯ್ತಾರೆ? ಇವಾಗ ನಮ್ಮದೇ ದುಡ್ಡಾದರೆ ನಾವೇ ಮನೆ ಮಾರಿರ್ತೀವೋ ಏನೋ ಮಾಡಿರ್ತೀವಿ, ಮನೆ ಜುವೆಲ್ಸ್ ಮಾರಿರ್ತೀವೋ, ಸಿನಿಮಾಗೋಸ್ಕರ ಕಾದು 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 ನಮಗೆ ಸಿಕ್ಕದಾಗ ದುಡ್ಡು ಸಿಕ್ಕದಾಗ ತೆಗೆದಿರ್ತೀವಿ. ಈಗ ಈ ಥರ ಸಿನಿಮಾಗಳನ್ನ ಬೇರೆಯವ್ರು ಯಾರೂ ಆ್ಯಕ್ಚುಲಿ ಕೈ ಹಾಕೋಕ್ಕಾಗಲ್ಲ. ಈಗ ನಾರ್ಮಲ್ ಕತೆ ಇದೆಯಲ್ಲ, ಅದು ನೀವು ಬೆಡ್ರೂಮಲ್ಲಿ ಕುತ್ಕೊಂಡು ಮಾಡೋವಂಥ ಕತೆ. ನೀವು ಈ ಥರ ಕತೆಗೆ ಹೋದಾಗ ನಿಮಗೆ ಅಡಚಣೆಗಳು, ಕೇಸ್ಗಳಾಕೋರು, ಥ್ರೆಟ್ಗಳು, ಇದನ್ನೆಲ್ಲ ನಿಮ್ಮ ಹತ್ರ ದಮ್ ಇದೆಯಾ ಹೌದು ಕಾಪಾಡೋಕ್ಕೆ, ಅದನ್ನು ಎದುರಿಸೋ ಶಕ್ತಿ ಇದೆಯಾ ಅಂತ ನೋಡ್ತೀವಿ. ಅದಿದ್ದರೆ ಮಾತ್ರ ಈ ಥರದ ಕೈ ಹಾಕ್ಬೇಕು, ಇಲ್ಲಾಂದರೆ ಅದು ನಿಮ್ಮಿಂದ ಅಷ್ಟೇ ಸಾಧ್ಯ ಅಂತ. ಇಲ್ಲ, ಅದು ಮಾಡ್ಬೋದು, ಬೇರೆಯವರು ಮಾಡ್ಬೋದು, ಅದಕ್ಕೆ ಎಷ್ಟು ಶ್ರಮ ಹಾಕ್ತಾರೆ ಅಂತ ಅನ್ನೋದೇ ಅಷ್ಟೇನಿಲ್ಲ. ಎಲ್ರಿಗೂ ಆ ಟ್ಯಾಲೆಂಟ್ ಇರುತ್ತೆ. ಸಿನಿಮಾ ಬಂದು ಯಾರೊಬ್ಬರು ಸುತ್ತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಎಷ್ಟು ಲೆವೆಲ್ಗೆ ಹೋಗೋಕ್ಕಾಗ್ತದೆ ಅಂತ ಅಷ್ಟು ತಡಿಬೇಕು, ಪೇಷನ್ಸ್ ಬೇಕು. ಇವಾಗ ನಮಗೆ ಒಂದು 4 ವರ್ಷ 5 ವರ್ಷ ಆಗೋಗುತ್ತೆ ಒಂದ್ಸಲ ಸಿನಿಮಾ ಮಾಡೋಕ್ಕೆ. ಪೇಷನ್ಸ್ ಕಳ್ಕೋಬಾರ್ದು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಗೋಲ್ಡ್ ಮೆಡಲಿಸ್ಟ್ 91, ಅಲ್ಲಿ ಕಾಯ್ಬೇಕು ನಾವು, ಕಾದು ತೆಗಿಬೇಕು ಅಂತ ಆಸೆ, ಸಿಗೋವರೆಗೂ ವೆಯ್ಟ್ ಮಾಡಬೇಕು ಕೆಲವೇ. ಹೌದು, ನಿಮ್ಮ ಸಿನಿಮಾಗಳು ಓಕೆ, ನೈಜ ಘಟನೆಗಳು ರಿಸರ್ಚ್ ಮಾಡ್ತೀರಿ, ಹಲವು ವರ್ಷಗಳನ್ನು ತಗೊಳ್ತೀರಿ, ಜನರಿಗೆ ರೀಚ್ ಕೂಡ ಆಗುತ್ತೆ, ಹತ್ತಿರ ಆಗುತ್ತೆ, ಇಷ್ಟಪಡ್ತಾರೆ, ಅಂದರೆ ಲಾಭದ ಉದ್ದೇಶ ಇಲ್ಲವೇ ಇಲ್ವಾ ಹಾಗಾದರೆ? ಇಲ್ಲ, 100% ಲಾಭ ಇದೆ ನಮಗೆ. ಇವಾಗ ನಾನು ಇವಾಗ ಬೇಕಲ್ಲ, ನಾನು ಊಟ ಮಾಡಬೇಕಲ್ಲ ನಿಮ್ಮ ಥರ. ಕರೆಕ್ಟ್ ಕರೆಕ್ಟ್. ಅದು 1 ರೂಪಾಯಿ ಹಾಕಿದ್ರೆ ಒಂದು 1 ರೂಪಾಯಿ 10 ಪೈಸೆ ಆದರೂ ಬರಬೇಕು ಅಂತ ಆಸೆ ಪಡ್ತೀವಿ. ಒಂದು ಸಲ ಬರುತ್ತೆ, ಒಂದು ಸಲ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಎಲ್ರಿಗೂ ನಡೆಯುವಂಥದ್ದು. ಇವಾಗ 150-200 ಪಿಕ್ಚರ್ ಬರ್ತಿದೆ, ಅದರಲ್ಲಿ 10 ಸಿನಿಮಾ ಇಲ್ಲ 15 ಸಿನಿಮಾ, ದಟ್ ಮೀನ್ಸ್ ಆಲ್ಮೋಸ್ಟ್ ಅಲ್ಲಿ 5% to 10% ಮ್ಯಾಕ್ಸಿಮಮ್ ದುಡ್ಡು ವಾಪಸ್ ಬರೋದು. ಅದರಲ್ಲಿ ಅದಲ್ಲದೆ 3% or 5% ಓವರ್ ಲಾಭ ಅಂತೀವಲ್ಲ ಅದು ಬರುತ್ತೆ. ಅಷ್ಟರೊಳಗೆ ನಾವು ಸೇರ್ತೀವ, ಆ ಕ್ಯಾಟಗರಿಲಿ ಸೇರ್ತೀವ. ಬಟ್ ನಾವು ಮಾಡೋ ಪ್ರಯತ್ನ ಪಟ್ಟು, ಬಟ್ ಜನಕ್ಕೆ ವ್ಯತ್ಯಾಸವಾಗಿ ಏನಾದರೂ ಹೇಳಿದ್ರೆ ಜನ ನೋಡ್ತಾರೆ ಖಂಡಿತವಾಗ್ಲೂ. ಅವ್ರನ್ನ ನಾವು ಬ್ಲೇಮ್ ಮಾಡಬಾರ್ದು, ಯಾಕಂದರೆ ಅಣ್ಣವ್ರು ಹೇಳ್ದಂಗೆ ಅನ್ನದಾತ್ರ ಅವರು. ಕರೆಕ್ಟ್. ಅವ್ರಿಗೆ ಇಷ್ಟ ಆದರೆ ಮಾತ್ರ ಕೊಟ್ಟು 100 ರೂಪಾಯಿ ಕೊಟ್ಟು ನೋಡ್ತಾರೆ ಸಿನಿಮಾನ. ನಿಜ ನಿಜ. ಕಾಯ್ಬೇಕಷ್ಟೇ. ಹೌದು, ಅವ್ರಿಗೆ ಇಷ್ಟ ಆಗೋತ್ರ ತೆಗಿಬೇಕು. ಬಟ್ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ತೆಗಿಬೇಕು. ಯಾಕಂದರೆ ಯಾರೂ ಬಂದು ಹೇಳೋಲ್ಲ ನಮ್ಗೆ ಇದೇ ಥರ ಸಿನಿಮಾ ಮಾಡಿಕೊಡಿ, ಇದೇ ಥರ ಸಿನಿಮಾ ಮಾಡಿಕೊಡಿ ಅಂತ. ನಾವು ಏನು ತಿಳ್ಕೊಂಡಿರ್ತೀವೋ ಅದು ಹೇಳಿದಾಗ ಅವ್ರಿಗೆ ಇಷ್ಟ ಆಗುತ್ತಾ ನೋಡ್ಬೇಕು ನಾವು. ಕರೆಕ್ಟ್ ಕರೆಕ್ಟ್. ಇಷ್ಟ ಆದಾಗ ವರ್ಕೌಟ್ ಆಗುತ್ತೆ, ಇಷ್ಟ ಆಗಿಲ್ಲಂದರೆ ಮನೆಗೆ ಹೋಗ್ತೀವಿ. ಇನ್ನಷ್ಟು ಹಲವು ರೋಚಕ ಸಂಗತಿಗಳು, ಮತ್ತು ಯಾವ ರೀತಿಯಾಗಿ ಕಾನೂನು ರೀತಿಯಾದಂತಹ ತೊಡಕುಗಳನ್ನು ನಿರ್ದೇಶಕರು ಅನುಭವಿಸಬೇಕಾಯಿತು, ಅದೆಲ್ಲವನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ ಬ್ರೇಕ್ ಆದಮೇಲೆ.